शरण शरणार्थी मे 22 इंदु इंटरनेशनल डे फॉर बायोलॉजिकल डाइवर्सिटी मत्तु बर्थ एनिवर्सरी ऑफ राजाराम मोहन राय इदे इवेरडर मध्ये नावु इवत्तु राजाराम मोहन राय अवर ओंदु जनन मरण अवर केलसगळु अवर पर्सनालिटी इदर बग्गे इवत्तु तिळ्कोळ्ळोण राजाराम मोहन राय अवरोब्बरु सोशियल एंड रिलीजियस रिफॉर्मर आगिद्दरु आथर आगिद्दरु इवरु बेंगाल रेनेसेंस मत्तु ओंदु ब्रह्म समाजद निर्माणदल्लि अति हेच्चु प्रमुख ओंदु पात्रवन्न वहिसिरुत्तारे इवर जनन 22 मे 1772 बेंगाल प्रेसिडेंसी आगते इवर 27 1833 इंग्लैंड मरण आते इवरदू नावेलू राजाराम मोहन राय फादर ऑफ मॉडर्न इंडिया रेनेसने अंत इवर करती अरे ಒಂದು ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಹೇಳಿ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರೀತೇವೆ ಇವರ ಎಜುಕೇಶನ್ ಇವರು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯ ಒಂದು ವಿದ್ವಾಂಸರಾಗಿದ್ದರು ಇದರಲ್ಲಿ ಕುರಾನ್ ಅನ್ನು ಓದಿರ್ತಾರೆ ಸೂಫಿ ಮಿಸ್ಟಿಕ್ ಪೋಯಮ್ಸ್ ಗಳನ್ನು ಓದಿರ್ತಾರೆ ಪೋಯೆಟ್ಸ್ ಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅದರ ಜೊತೆ ಪ್ಲೇಟೋ ಮತ್ತು ಅರಿಸ್ಟಾಲ್ ಅವರ ಒಂದು ಪುಸ್ತಕಗಳನ್ನೆಲ್ಲ ಓದಿರ್ತಾರೆ ಇದರ ಜೊತೆ ಸಂಸ್ಕೃತವನ್ನು ಅಧ್ಯಯನ ಮಾಡಿ ವೇದ ಮತ್ತು ಉಪನಿಷತ್ತುಗಳನ್ನು ಕೂಡ ಒಂದು ಅಭ್ಯಾಸ ಮಾಡಿರ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಮೂರ್ತಿ ಸಂಪೂರ್ಣವಾಗಿ ಮೂರ್ತಿ ಪೂಜಾ ವಿರುದ್ಧ ಇದ್ದರು 1803 ರಿಂದ 1814 ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಪರ್ಸನಲ್ ದಿವಾನಾಗಿ ಕೆಲಸ ಮಾಡಿರ್ತಾರೆ ಆ ಸಮಯದಲ್ಲೇ ಈ ಸತಿ ಪದ್ಧತಿಯನ್ನು ಒಂದು ನಿರ್ಮೂಲನೆ ಮಾಡಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ ಇಂತಹ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಇವರ ಕಾರ್ಯಗಳನ್ನು ಮೆಚ್ಚಿ ಆಗಿನ ಕಾಲದ ಮುಘಲ್ ಎಂಪರರ್ ಅಕ್ಬರ್ 2 ಇವರಿಗೆ ರಾಜ ಎನ್ನುವ ಒಂದು ಹಾನರರ್ ಪದವಿಯನ್ನು ಕೊಟ್ಟು ಇವರನ್ನು ಸತ್ಕಾರ ಮಾಡ್ತಾರೆ ಅವಾಗಿಂದ ಇವರು ರಾಮ್ ಮೋಹನ್ ರಾಯ್ ಅವರು ಮೋಹನ್ ರಾಯ್ ಇದ್ದವರು ರಾಜಾರಾಮ್ ಮೋಹನ್ ರಾಯ್ ಆಗಿ ಆಗ್ತಾರೆ ಮಾಡರ್ನ್ ಇವರೊಬ್ಬರು ಇನಾಗರೇಟರ್ ಆಫ್ ದ ಮಾಡರ್ನ್ ಏಜ್ ಇಂಡಿಯಾ ಆಗಿರ್ತಾರೆ ಮತ್ತು ಇವರನ್ನು ಇತಿಹಾಸಕಾರರು ಅ ಲುಮಿನಸ್ ಸ್ಟಾರ್ ಇನ್ ದ ಇಂಡಿಯನ್ ಹಿಸ್ಟರಿ ಅಂತೇಳಿ ಕೂಡ ಕರೀತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ವೆಸ್ಟರ್ನ್ ಎಜುಕೇಷನ್ ಒಂದು ಥಾಟ್ ಏನು ವೈಚಾರಿಕತೆಯಲ್ಲ ಅದರಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಇದರ ಜೊತೆ ರ್ಯಾಷನಲಿಸಮ್ಗೆ ತುಂಬ ಒತ್ತು ಕೊಡ್ತಾರೆ ಮತ್ತು ಮಾಡರ್ನ್ ಸೈಂಟಿಫಿಕ್ ಅಪ್ರೋಚ್ಗೂ ಕೂಡ ತುಂಬ ಒತ್ತನ್ನು ಇವರು ಕೊಡ್ತಾರೆ ನಾವು ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು ಅಥವಾ ನಮ್ಮ ವಿಚಾರಗಳೆಲ್ಲ ಸೈಂಟಿಫಿಕ್ ಆಗಿರಬೇಕಂತೇಳಿ ಒಂದು ಒತ್ತನ್ನು ಇವರು ಕೊಡ್ತಾರೆ ಇದರ ಜೊತೆ ಏನು ಸೋಷಿಯಲ್ಲಿ ಸಾಮಾಜಿಕವಾಗಿ ರಿಲಿಜಿಯಸ್ಲಿ ಧಾರ್ಮಿಕವಾಗಿ ಏನು ಮೂಢನಂಬಿಕೆಗಳಿದ್ವಲ್ಲ ಅವುಗಳನ್ನೆಲ್ಲ ಡಿಜೆನರೇಟ್ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು ಹೊಂದಿರ್ತಾರೆ ನಾವೇನಾದರೂ ತಪ್ಪು ಮಾಡಿದಾಗ ರಿಚುವಲ್ಸ್ಗಳನ್ನು ಏನಾದರೂ ಧಾರ್ಮಿಕ ಆಚರಣೆಗಳನ್ನು ಸ್ಯಾಕ್ರಿಫೈಸಸ್ ತ್ಯಾಗಗಳನ್ನು ನಾವೆಲ್ಲ ಇವತ್ತು ಏನಾದರೂ ತಪ್ಪು ಮಾಡಿದಾಗ ಕೂದಲುಗಳನ್ನು ತ್ಯಾಗ ಮಾಡ್ತೀವಿ ಉಗುರುಗಳನ್ನು ತ್ಯಾಗ ಮಾಡ್ತೀವಿ ಮತ್ತೇನೇನೋ ತ್ಯಾಗ ಮಾಡ್ತೀವಿ ಅದರ ಜೊತೆ ರಿಚುವಲ್ಸ್ ಏನೇನೋ ಒಂದು ಧಾರ್ಮಿಕ ಪೂಜೆ ಮಾಡಿಸೋದು ಅವರು ಇವರಿಗೆ ಏನೇನೋ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡೋದು ಆಚರಣೆಗಳನ್ನೆಲ್ಲ ಮಾಡೋದು ಮಾಡ್ತೀವಿ ಅದನ್ನೆಲ್ಲ ಮಾಡೋದು ಬೇಡ ನೀವು ಸೆಲ್ಫ್ ಪ್ಯೂರಿಫಿಕೇಶನ್ ನಿಮ್ಮ ಕೆಟ್ಟತನವನ್ನು ಬಿಡ್ರಿ ಅದರಿಂದ ನೀವು ಒಳ್ಳೇದಾಗ್ತೀರಾ ವಿನಃ ಈ ಥರ ಸ್ಯಾಕ್ರಿಫೈಸು ರಿಚುವಲ್ಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಂಥೇಳಿ ನಿಮ್ಮ ಕೆಟ್ಟ ಗುಣಗಳನ್ನು ಸ್ಯಾಕ್ರಿಫೈಸ್ ಮಾಡಿ ಬಟ್ ಅದನ್ನು ಬಿಟ್ಕೊಟ್ಟು ನಿಮ್ಮ ದೇಹದ ಭಾಗಗಳನ್ನು ಸ್ಯಾಕ್ರಿಫೈಸ್ ಮಾಡೋದ್ರೆ ಒಳ್ಳೆಯದಾಗಲ್ಲ ಅಂಥೇಳಿ ಒಂದು ಇವರ ಒಂದು ನಂಬಿಕೆ ಆಗಿರ್ತದೆ ಇದರ ಜೊತೆ ಸೋಷಿಯಲ್ ಇಕ್ವಾಲಿಟಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡ್ತಾರೆ ಏನು ಕಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿ ಎಲ್ಲ ಅದಕ್ಕೆ ವಿರೋಧವನ್ನು ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಇಸ್ಲಾಮಿಕ್ನ ಇಸ್ಲಾಂ ಧರ್ಮದ ಒಂದು ಮೋನೋಥಿಜಮ್ ಒಬ್ಬನೇ ದೇವರನ್ನು ನಂಬುವುದೇನಿದೆಯಲ್ಲ ಅದು ಅವರಿಗೆ ತುಂಬ ಇಷ್ಟ ಆಗಿರುತ್ತೆ
ಅವರು ಹೇಳ್ತಾರೆ ಇದನ್ನ ಫಂಡಮೆಂಟಲ್ ಮೆಸೇಜ್ ಆಫ್ ವೇದಾಂತ ವೇದಾಂತ ಸಿದ್ಧಾಂತದಲ್ಲೂ ಕೂಡ ಮೊನೊಥಿಸಮ್ ಅನ್ನೇ ಫಾಲೋ ಮಾಡಬೇಕು ಅಂತ ಹೇಳಿ ಅದು ಕೂಡ ವೇದಾಂತ ಕೂಡ ಹೇಳುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಪಾಲಿಥಿಸಮ್ ಏನಿದೆಲ್ಲ ಬಹುದೇವತೋಪಾಸನೆ ಇದನ್ನೆಲ್ಲ ಬಿಟ್ಬಿಟ್ಟು ಒಂದೇ ಮೊನೊಥಿಸಮ್ ಏಕದೇವೋಪಾಸನೆ ಮಾಡಬೇಕು ಅಂತ ಹೇಳಿ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಈ ಪಾಲಿಥಿಸಮ್ ತುಂಬಾ ಇದೆ ಅದಕ್ಕೋಸ್ಕರ ಹಿಂದೂದವರಲ್ಲಿ ಒಗ್ಗಟ್ಟಿಲ್ಲ ನಾವೇನಾದರೂ ಒಗ್ಗಟ್ಟಾಗಿರಬೇಕಾದ್ರೆ ಒಬ್ಬನೇ ದೇವರನ್ನು ನಂಬಬೇಕು ಅಂತೇಳಿ ನಾವು ಮೊನೊಥಿಸಮ್ ಫಾಲೋ ಮಾಡಿದಾಗ ಒನ್ ಯೂನಿವರ್ಸಲ್ ಮಾಡೆಲ್ ಆಫ್ ಹ್ಯುಮ್ಯಾನಿಟಿ ಆವಾಗ ನಾವೆಲ್ಲರೂ ಮನುಷ್ಯರು ಅಂತ ಅನಿಸುತ್ತೆ ನಾವು ಈ ಥರ ಪಾಲಿಥಿಸಮ್ ಫಾಲೋ ಮಾಡಿದಾಗ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು ಹೆಣ್ಣುಮಕ್ಕಳ ಬಗ್ಗೆ ಬಹಳ ಅವರಿಗೆ ಒಂದು ಗೌರವ ಅದಕ್ಕೋಸ್ಕರ ಕೇವಲ ಗಂಡಸು ಮಕ್ಕಳಷ್ಟೇ ಸಾಕ್ಷರರಾಗೋದಿಲ್ಲ ಹೆಣ್ಮಕ್ಕಳು ಕೂಡ ಲಿಟರೇಸಿಯನ್ನು ಹೊಂದಬೇಕು ಚೈಲ್ಡ್ ಮ್ಯಾರೇಜ್ ಆಗಬಾರ್ದು ಸತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಪರ್ದೆ ಹಾಕ್ಕೊಳ್ಳೋದು ಯಾರಿಗೆ ಇಷ್ಟ ಇಲ್ಲ ಪರ್ದೆ ಹಾಕ್ಕೋಬಾರ್ದು ಇವೆಲ್ಲ ಈ ಥರ ಮಾಡೋದ್ರಿಂದ ಹಿಂದೂ ಸೊಸೈಟಿಯಲ್ಲಿ ಏನೋ ಕೆಲವೊಂದು ಆಚರಣೆಗಳಿದಾವಲ್ಲ ಅವುಗಳನ್ನು ತೆಗೆದಾಗ ಮಾತ್ರ ಹಿಂದೂ ಒಂದು ಧರ್ಮ ಒಂದು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲಾಂದರೆ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳ್ತಾರೆ ಸತಿ ವಯೊಲೇಷನ್ ಆಫ್ ಎವ್ರಿ ಹ್ಯುಮ್ಯಾನಿ ಆ್ಯಂಡ್ ಸೋಷಿಯಲ್ ಫೀಲಿಂಗ್ ಸತಿ ಪದ್ಧತಿ ಏನಿದೆಯಲ್ಲ ಒಂದು ಮನುಷ್ಯನ ಹಕ್ಕುಗಳನ್ನು ಅದೊಂದು ಒಂದು ಅಗೌರವ ತೋರಿಸಿದ ಹಾಗೆ ಅಂತೇಳಿ ಹೇಳ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಅನೇಕ ಪುಸ್ತಕಗಳನ್ನು ಬರೀತಾರೆ ಅವುಗಳಲ್ಲಿ ಮುಖ್ಯವಾಗಿ ತುಹಪುತ್ ಉಲ್ ಮುವಾಹಿದ್ದೀನ್ ಅಂತೇಳಿ ಅ ಗಿಫ್ಟ್ ಟು ಡೀಸ್ಡ್ ಅಂತೇಳಿ ಒಂದು ಪುಸ್ತಕವನ್ನು ಬರೀತಾರೆ ಇದರಲ್ಲಿ ಅವರು ಇರ್ರಿಯಾಸ್ನಲ್ ರಿಲಿಜಿಯಸ್ ಬಿಲೀಫ್ಸ್ ಹೇಗೆ ಒಂದು ಇರ್ರಿಯಾಸ್ನಲ್ಲಾಗಿ ರಿಲಿಜಿಯಸ್ ನಂಬಿಕೆಗಳಿದ್ದಾವೆ ಅವುಗಳನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ ಮತ್ತು ಹಿಂದೂ ಧರ್ಮದಲ್ಲಿರುವಂಥ ಒಂದು ಕರಪ್ಟ್ ಪ್ರಾಕ್ಟೀಸಸ್ಗಳನ್ನು ಕೂಡ ಈ ಪುಸ್ತಕದಲ್ಲಿ ಒಂದು ಎಕ್ಸ್ಪೋಸ್ ಮಾಡ್ತಾರೆ ಇದರ ಜೊತೆ 1814ರಲ್ಲಿ ಆತ್ಮೀಯ ಸಭಾವನ್ನು ಇವರು ಸ್ಥಾಪನೆ ಮಾಡ್ತಾರೆ ಇದರ ಮುಖಾಂತರ ಐಡೋಲೇಟ್ರಿ ಅಂದರೆ ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾರೆ ಜಿಡ್ಡು ಕಟ್ಟಿದ ಒಂದು ಜಾತಿ ಸಂಪ್ರದಾಯವನ್ನು ವಿರೋಧ ಮಾಡ್ತಾರೆ ಮತ್ತು ಮೀನಿಂಗ್ಲೆಸ್ ರಿಚುವಲ್ಸ್ ಯಾವುದೇ ಮೀನಿಂಗ್ ಇರಲಾರ್ದಂಥ ಒಂದು ಧಾರ್ಮಿಕ ಆಚರಣೆಗಳನ್ನು ಕೂಡ ಇವರು ವಿರೋಧ ಮಾಡ್ತಾರೆ ಇವರು ಕ್ರಿಟಿಸೈಸ್ ಮಾಡ್ತಾರೆ ಈ ಕ್ರಿಶ್ಚಿಯನ್ ಧರ್ಮದ ಏನು ಆಚರಣೆಗಳಿದವಲ್ಲ ಅವುಗಳನ್ನು ಕ್ರಿಟಿಸಿಸಮ್ ಮಾಡ್ತಾರೆ ಮತ್ತು ಇದರ ಜೊತೆ ಕ್ರಿಸ್ತ ದೇವರ ಒಂದು ಪ್ರತಿರೂಪ ಅಲ್ಲ ಅಂತೇಳಿ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು 1821ರಲ್ಲಿ ಕಲ್ಕತ್ತಾ ಯುನಿಟೇರಿಯನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇದರ ಜೊತೆ ಇವರು ವಿಧವೆಯರು ಹೇಗೆ ಹೆಂಡತಿ ಸತ್ತಾಗ ಒಬ್ಬ ಗಂಡ ಮಗ ಇನ್ನೊಂದು ಮದುವೆ ಆಗ್ತಾನೋ ಅದೇ ಥರ ಒಂದು ವಿಧವೆ ಕೂಡ ಇನ್ನೊಂದು ಮದುವೆ ಆಗಬೇಕು ವಿಡೋ ರೀಮ್ಯಾರೇಜ್ಗೆ ಇವರಿಗೆ ಸಪೋರ್ಟ್ ಮಾಡ್ತಾರೆ ಇದರ ಜೊತೆ ಏನು ದೇವಸ್ಥಾನಗಳಲ್ಲಿ ಪೂಜಾರಿಗಳು ಪ್ರೀಸ್ಟ್ಹುಡ್ಡು ಏನು ಧಾರ್ಮಿಕ ಆಚರಣೆ ರಿಚುವಲ್ಸ್ ಮಾಡ್ತಾರೆ ಸ್ಯಾಕ್ರಿಫೈಸಸ್ ಮಾಡ್ತಾರೆ ಇವುಗಳೆಲ್ಲ ವಿರುದ್ಧ ರಾಜಾರಾಮ್ ಮೋಹನ್ ರಾಯ್ ಅವರು ನಿಲ್ತಾರೆ ಅವರ ವಿರುದ್ಧ ಎಲ್ಲ ಮಾತಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಫೋಕಸ್ ಮಾಡ್ತಾರೆ ಏನಾದರೂ ಇದ್ದರೆ ಪ್ರೇಯರ್ ಪ್ರಾರ್ಥನೆ ಮಾಡಬೇಕು ಮೆಡಿಟೇಷನ್ ಧ್ಯಾನ ಮಾಡಬೇಕು ಸ್ಕ್ರಿಪ್ಚರ್ ಒಂದು ಒಳ್ಳೆಯ ಗ್ರಂಥಗಳನ್ನು ಓದಬೇಕು ಇವುಗಳಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅಂತೇಳಿ ಇವುಗಳಿಗೆ ಹೆಚ್ಚು ಒತ್ತು ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು ಕೊಡ್ತಾರೆ ಇವರ ಒಂದು ಪ್ರಯತ್ನದಿಂದ 1817ರಲ್ಲಿ ಹಿಂದೂ ಕಾಲೇಜ್ ಕೂಡ ಓಪನ್ ಆಗುತ್ತೆ ಮತ್ತು 1825ಅಲ್ಲಿ ವೇದಾಂತ ಕಾಲೇಜ್ ಕೂಡ ಓಪನ್ ಆಗುತ್ತೆ ಇವರು ಏನು ಸಿವಿಲ್ ಲಿಬರ್ಟೀಸ್ಗೆ ಒತ್ತು ಮಾಡ್ತಾರೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡ್ರಿ ಅವ್ರು ಹೇಗೆ ಬೇಕು ಹಾಗೆ ಬದುಕ್ತಾರೆ ಮತ್ತು ಒಂದು ಮೂಮೆಂಟ್ ಮಾಡ್ತಾರೆ ಫ್ರೀ ಪ್ರೆಸ್ ಆಫ್ ಇಂಡಿಯಾ ಅಂಥೇಳಿ ಪ್ರೆಸ್ಗಳಿಗೆ ಫ್ರೀಡಮ್ ಇರಬೇಕು ಅವುಗಳು ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಇದು ಮಾಡಬೇಕು ಸುದ್ದಿಗಳನ್ನು ಒಂದು ಕಡೆ ಇನ್ನೊಂದು ಕಡೆ ಮುಕ್ತವಾಗಿ ತಲುಪಿಸಬೇಕು ಅಂತೇಳಿ ಒಂದು ಫ್ರೀ ಪ್ರೆಸ್ ಆಫ್ ಇಂಡಿಯಾ ಮೂಮೆಂಟನ್ನು ಕೂಡ ಮಾಡ್ತಾರೆ ಇವರ ಒಂದು ಎರಡು ಪುಸ್ತಕಗಳು ಮುಖ್ಯವಾಗಿ ದ ಬ್ರಾಹ್ಮಣಿಕಲ್ ಮ್ಯಾಗಝಿನ್ 1821ರಲ್ಲಿ ಬರೀತಾರೆ ಅದರ ಜೊತೆ ಸಂವಾದ ಕೌಮುದಿ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ಅನೇಕ ಟ್ಯಾಕ್ಸೇಷನಲ್ ರಿಫಾರ್ಮ್ಸ್ ಎಕ್ಸ್ಪೋರ್ಟ್ನಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಮತ್ತು ಪ್ರೊಡಕ್ಷನ್ ಬಗ್ಗೆ ಇವರಲ್ಲೆಲ್ಲ ಟ್ಯಾಕ್ಸ್ ಕಡಿಮೆ ಆಗಬೇಕು ರ್ಯಾಷನಲ್ ಆಗಿ ಟ್ಯಾಕ್ಸ್ ಫಿಕ್ಸೇಷನ್ ಇರಬೇಕು ಈ ಥರ ಎಲ್ಲ ಒಂದು ಸಮಾಜದಲ್ಲಿ ಅದಕ್ಕೋಸ್ಕರ ಇವರು ಎಲ್ಲ ಒಂದು ಫೀಲ್ಡ್ಗಳಲ್ಲಿ ಏನೇನು ರಿಫಾರ್ಮ್ಸ್ ಆಗಬೇಕಾಗಿತ್ತು ಅವುಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ ಆದ್ದರಿಂದನೇ ಇವರನ್ನು ನಾವೆಲ್ಲ ಫಾದರ್ ಆಫ್ ಮಾಡರ್ನ್ ಇಂಡಿಯಾ ರಿನೇಷನ್ಸ್ ಅಂತ ಕರಿತೀವಿ ತುಂಬ ಒಂದು ಒಳ್ಳೆ ವಿಚಾರಗಳು ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರು ಇಂಥ ಮಹಾನ್ ವ್ಯಕ್ತಿಗಳು ನಮಗೆ ಆದರ್ಶವಾಗಬೇಕು ನಾನು ಎಲ್ಲರಿಗೂ ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು
ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ.